ಆರೋಗ್ಯ ಭಾಗ್ಯ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಿಮ್ಮ ಡಾಕ್ಟರ್ ಎಸ್ ಎಸ್ ಕಣ್ವಿಮಠ್ ಮಾಡುವ ನಮಸ್ಕಾರಗಳು ಈ ದಿನ ನಾವು ಮಲಬದ್ಧತೆ ಸಮಸ್ಯೆ ಬಗ್ಗೆ ತಿಳಿದುಕೊಳ್ಳೋಣ ಮಲಬದ್ಧತೆ ಆ ಸಮಸ್ಯೆ ಏನಿದೆ ಅದು ಸಣ್ಣದಾಗಿ ಕಾಣಬಹುದು ಆದರೆ ಅದರ ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್ ಅಂತೀವಿ ನಾವು ಅಂದರೆ ಅದು ಒಂದು ಸಲ ಮದ ಮಲಬದ್ಧತೆ ನಿಮಗೆ ಬಂತು ಭಾಳ ದಿನಗಳವರೆಗೆ ಅದನ್ನು ಸರಿಯಾಗಿ ಚಿಕಿತ್ಸೆ ಮಾಡಿಕೊಳ್ಳಾರದೆ ಬಿಟ್ಟ ಪಕ್ಷದಲ್ಲಿ ಬಹಳಷ್ಟು ಬೇರೆ ರೀತಿಯ ಸಮಸ್ಯೆಗಳಿಗೆ ಅದು ಆಹ್ವಾನವನ್ನು ಕೊಡ್ತದೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ಮಲಬದ್ಧತೆ ಇದ್ದವರಿಗೆ ಪೈಲ್ಸ್ ಅಥವಾ ಮೂಲವ್ಯಾಧಿ ಸಮಸ್ಯೆ ಏನಂತೀವಿ ಅದು ಆಗುವುದು ಸಹಜ ಸರ್ವೇ ಸಾಮಾನ್ಯ ಬರೀ ಒಂದು ಹದಿನೈದರಿಂದ ದಿನದವರೆಗೂ ಮಲಬದ್ಧತೆ ಕಾಡ್ತು ಅಂತಂದ್ರೆ ಪೈಲ್ಸಿನ ಸಮಸ್ಯೆ ಸಾಮಾನ್ಯವಾಗಿ ಬರ್ತದೆ ಮತ್ತು ಈ ಮಲಬದ್ಧತೆ ಅನ್ನೋ ಸಮಸ್ಯೆ ಎಷ್ಟು ಗಾಢವಾಗಿ ತೊಂದರೆ ಅಂತಂದರೆ ಮಾನಸಿಕವಾಗಿಯೂ ನಿಮಗೆ ತೊಂದರೆ ಮಾಡೋ ಚಾನ್ಸಸ್ ಇರ್ತದೆ ಹೇಗೆ ಆಂಗ್ಸೈಟಿ ಅಂತೀವಿ ನಾವು ಮಲಬದ್ಧತೆ ಅವನಿಗೆ ಕಾಡ್ತಿತ್ತು ಅಂತಂದರೆ ಪೂರ್ತಿಯಾಗಿ ಮಲ ವಿಸರ್ಜನೆ ಆದಂಥ ಅನುಭವ ಅವನಿಗೆ ಆಗೋದಿಲ್ಲ ಪ್ರತಿದಿನ ಆ ವ್ಯಕ್ತಿಗೆ ಆ ಮಲಬದ್ಧತೆಯಿಂದ ಬಳಲ್ತಿರೋ ವ್ಯಕ್ತಿಗೆ ಮನೆಯಿಂದ ಹೊರಗಡೆ ಹೋಗಬೇಕಂತಂದರೆ ಟೆನ್ಷನ್ ಅಂದರೆ ಏ ಮಲ ಸರಿಯಾಗಿ ನನಗೆ ನಿರ್ಹರಣ ಆಗಿಲ್ಲ ನಾವು ಹೊರಗಡೆ ಹೋದಾಗ ಎಲ್ಲಾದರೂ ಕೆಲಸಕ್ಕೆ ಹೋದಾಗ್ಲೋ ಕಾಲೇಜಿಗೆ ಹೋದಾಗ್ಲೋ ಅಥವಾ ಬೇರೆ ಏನೋ ಫಂಕ್ಷನಿಗೆ ಹೋದಾಗ್ಲೋ ನನಗೆ ಅಲ್ಲಿ ಮಲಬದ್ಧ ಸಮಸ್ಯೆ ಆದರೆ ಹೇಗೆ ಈ ರೀತಿ ಒಂದು ಸ್ವಲ್ಪ ಮಾನಸಿಕವಾಗೂ ಅವರು ಕುಂದುವಂಥ ಚಾನ್ಸಸ್ ಇರ್ತದೆ ಇದು ಜಾಸ್ತಿ ಆಗ್ತಿದ್ದಂಗೆ ಹೊರಗಡೆ ಬರಲಾರ್ದಂಗೆ ಇರೋದು ಎಲ್ಲೂ ಜನರಲ್ಲಿ ಬೆರಿಲಾರ್ದಂಗೆ ಇರೋದು ಹೇ ಇಲ್ಲಪ್ಪ ನನಗೆ ಹೊಟ್ಟೆದು ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಸಡನ್ನಾಗಿ ಎಲ್ಲೂ ಹೋಗೋಕ್ಕೆ ಬರೋದಿಲ್ಲ ಬೆಳಿಗ್ಗೆ ಬೇಗ ಎದ್ದೆಲ್ಲಾದರೂ ಹೋಗಬೇಕಂತಂದರೆ ಹೆದರಿಕೆ ಈ ರೀತಿ ಸಮಸ್ಯೆಗಳಿಂದ ಒಂದು ಸ್ವಲ್ಪ ಮಾನಸಿಕವಾಗೂ ಇದು ಒತ್ತಡಗಳನ್ನ ಉಂಟು ಮಾಡುವಂಥ ಪರಿಸ್ಥಿತಿ ಇರ್ತದೆ ಮತ್ತು ಮಲಬದ್ಧತೆ ಬಹಳಷ್ಟು ದಿನ ಹಾಗೆ ಉಳ್ಕೊಂತು ಅಂತಂದರೆ ತಲೆನೋವು ಹೈಪರ್ ಎಸಿಡಿಟಿ ಮತ್ತು ಅಜೀರ್ಣ ಆಗೋದು ಸರಿಯಾಗಿ ಊಟ ಸೇರದೇ ಇರೋದು ಸರಿಯಾಗಿ ಊಟ ಸೇರದೇ ಇರುವಂಥ ಕಂಡೀಷನ್ ಫಾಲೋ ಅಪ್ ಆಯ್ತು ಅಂತಂದರೆ ಮತ್ತೆ ನ್ಯೂಟ್ರಿಷನ್ನಿಂದ ಬಳಲೋದು ಅಂದರೆ ಸರಿಯಾಗಿ ಪೋಷಕಾಂಶಗಳ ಕೊರತೆ ಇರೋ ಉಂಟಾಗಿ ಅದರಿಂದ ಸಮಸ್ಯೆ ಬರೋದು ಈ ರೀತಿ ಆಗುವ ಚಾನ್ಸಸ್ ಭಾಳಷ್ಟು ಇರ್ತದೆ ಇದಕ್ಕೆ ನಾವು ಮಲಬದ್ಧತೆಯನ್ನು ನಿರ್ಹರಣ ಮಾಡ್ಕೊಬೇಕಂತಂದ್ರೆ ನಮ್ಮ ಆಹಾರ ಪದ್ಧತಿ ಅಥವಾ ಜೀವನ ಶೈಲಿ ಯಾವ ರೀತಿ ಇರಬೇಕು ಒಂದು ಪ್ರಮುಖವಾಗಿ ವಿಹಾರದ ಆಹಾರದ ಬಗ್ಗೆ ಆಮೇಲೆ ವಿಚಾರ ಮಾಡು ವಿಹಾರದ ಬಗ್ಗೆ ಬಂದಾಗ ಸಿಡೆಂಟರಿ ಲೈಫ್ ಸ್ಟೈಲ್ ಅಂತೀವಿ ನಾವು ಕುಂತಲ್ಲೇ ಕೆಲಸ ಮಾಡೋದು ಅಥವಾ ಕುಂತಲ್ಲೇ ಟಿ ವಿ ನೋಡೋದು ಆರಾಮಾಗಿರಬೇಕು ಅಂತಂದು ಭಾಳಷ್ಟು ಬಯಸೋದು ಯಾವಾಗಲೂ ಎಲ್ಲೇ ಹೋದ್ರು ಸತ ನನಗೆ ಏ ಇಷ್ಟು ದಿನ ಅಷ್ಟು ದೂರ ಹೋಗ್ಬೇಕಂತಂದ್ರೂ ಬೈಕ್ ಬೇಕು ಕಾರ್ ಬೇಕು ಇಲ್ಲ ಅಂತ ನಾನು ನಡ್ಕೊಂಡು ಹೋಗೋದಿಲ್ಲ ಅಥವಾ ದೈಹಿಕ ಶ್ರಮ ಮಾಡಲಾರ್ದೇ ಇರೋದು ಈ ರೀತಿ ಎಲ್ಲ ಮಾಡೋದ್ರಿಂದ ಮಲಬದ್ಧತೆ ಸಮಸ್ಯೆ ಬಹಳಷ್ಟು ಕಾಡ್ತದೆ ಸಾಮಾನ್ಯ ಯಾವಾಗಲೂ ನಡಿಲಿಲ್ಲ ಅಂತಂದ್ರೂ ರಾತ್ರಿ ಊಟ ಆದ ನಂತರ ಅಥವಾ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ವಾಕ್ ಮಾಡೋದಾಗಿರ್ಬೋದು ಅಥವಾ ಸಾಯಂಕಾಲ ವಾಯುವಿಹಾರ ಮಾಡೋದಾಗಿರ್ಬೋದು ಇವನ್ನ ಫಾಲೋ ಮಾಡ್ಕೊತ ಹೋಯಿದ್ರಿ ಅಂತಂದರೆ ಎಷ್ಟೋ ಮಲಬದ್ಧತೆಯ ಸಮಸ್ಯೆಗಳು ಬರೋದಿಲ್ಲ ನೀವು ದೇಹಕ್ಕೆ ಯಾವುದೇ ರೀತಿ ಶ್ರಮ ಕೊಡಲಾರ್ದೇನೆ ಹಾಗೇ ಸೆಡೆಂಟ್ರಿ ಲೈಫ್ ಫಾಲೋ ಅಪ್ ಮಾಡ್ತಿದ್ರಿ ಅಂತಂದರೆ ಮಲಬದ್ಧತೆ ಸಮಸ್ಯೆ ಕಂಪಲ್ಸರಿ ಬರ್ತದೆ ಯಾಕೆಂತಂದರೆ ನಿಮ್ಮ ಗಟ್ ಮೂಮೆಂಟ್ ಅಂತೀವಿ ನಾವು ಆ ಗಟ್ ಮೂಮೆಂಟ್ ಸರಿಯಾಗಿ ಇರಬೇಕಂತಂದರೆ ದೇಹ ಶ್ರಮ ಸರಿಯಾಗಿ ಹಾಕ್ತಾ ಇರಬೇಕು ನೀವು ದೇಹಕ್ಕೆ ಶ್ರಮ ಸರಿಯಾಗಿ ಹಾಕ್ತಾ ಇರಬೇಕು ಅಂದರೆ ಗಟ್ ಮೂಮೆಂಟ್ ಸರಿಯಾಗಿರ್ತದೆ ಘಟ್ಸ್ ಮೂವ್ಮೆಂಟ್ ಸರಿಯಾಗಿತ್ತು ಅಂತಂದರೆ ಮಲ ನಿರ್ಹರಣ ಏನಿರ್ತದೆ ಅದು ಸರಿಯಾಗಿ ಆಗ್ತಿರ್ತದೆ ಹಾಗಾಗಿ ಸೆಡೆಂಟರಿ ಲೈಫ್ ಸ್ಟೈಲ್ ಏನಾದರೂ ನೀವು ಫಾಲೋ ಅಪ್ ಮಾಡ್ತಿದ್ರಿ ಅಂತಂದರೆ ಅದನ್ನು ಈಗಲೇನಿಲ್ಲ ಸರಿ ಆದಷ್ಟು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಸಣ್ಣ ಪುಟ್ಟ ಬಹಳ ದೊಡ್ಡ ವ್ಯಾಯಾಮಗಳನ್ನೆಲ್ಲ ಮಾಡೋದು ಬೇಕಾಗಿಲ್ಲ ಸಣ್ಣ ಪುಟ್ಟ ವ್ಯಾಯಾಮಗಳು ವಾಕಿಂಗ್ ಮಾಡೋದು ಈ ರೀತಿ ಮಾಡಿ ಮತ್ತು ಜಾಗಿಂಗ್ ಎಲ್ಲ ಮಾಡೋದು ಅವಶ್ಯಕತೆ ಇಲ್ಲ ಜಸ್ಟ್ ವಾಕಿಂಗ್ ಮಾಡಿದರೆ ಸಾಕು ಈ ರೀತಿ ಒಂದು ಸ್ವಲ್ಪ ದೇಹಕ್ಕೆ ಕೆಲಸ ಕೊಡುವಂತಹ ವ್ಯಾಯಾಮಗಳನ್ನ ಮಾಡ್ಕೊತಿದ್ರೆ ಬಹಳ ಚಲೋ ಮತ್ತು ಆಹಾರದ ಬಗ್ಗೆ ಬಂದಾಗ ಏನು ಆಹಾರ ತೊಗೊಬೇಕು ಫೈಬ್ರಸ್ ಫುಡ್ ಅಂತೀವಿ ನಾವು ಫೈಬರ್ ಜಾಸ್ತಿ ಇರುವಂಥ ಫುಡ್ಡು ನಾರಿನಂಶ ಹೆಚ್ಚಿಗೆ ಇರುವಂತಹ ಆಹಾರಗಳು ನೀವು ಸೇವನೆ ಮಾಡ್ತಾಯಿದ್ರಿ ಅಂತಂದರೆ ಮಲ ಸರಾಗವಾಗಿ ಮೂಮೆಂಟ್ ಆಗ್ತದೆ ಕರಳಿನಲ್ಲಿ ಮಲಬದ್ಧತೆ ಕಂಡುಬರೋದಿಲ್ಲ ಸರಿಯಾಗಿ ಮಲ ನಿರ್ಹರಣ ಆಗ್ತದೆ ಈಗ ಒಣ ಪದಾರ್ಥಗಳನ್ನ ಸೇವನೆ ಮಾಡೋದು ಒಣ ರೊಟ್ಟಿ ತಿನ್ನೋದು ಖಾರ ಪದಾರ್ಥ ಜಾಸ್ತಿ ತಿನ್ನೋದು ಕರಿದ ಆಹಾರಗಳನ್ನ ಜಾಸ್ತಿ ತಿನ್ನೋದು ಇದನ್ನೆಲ್ಲ ಮಾಡೋದ್ರಿಂದ ಮಲಬದ್ಧತೆ ಉಲ್ಬಣ ಆಗೋ ಚಾನ್ಸಸ್ ಇರ್ತದೆ ಮತ್ತು ಎಣ್ಣೆ ಪದಾರ್ಥ ನಾವು ಹೇಳ್ತೀವಿ ಎಣ್ಣೆ ಜಾಸ್ತಿ ಹಾಕಿದಂಥ ಆಹಾರ ಇವನ್ ಕರೆದಿರೋದಾದ್ರೂ ಆಗಿರ್ಬೋದು ಅಥವಾ ನೀವು ಅಡಿಗೆಯಲ್ಲಿ ಎಣ್ಣೆ ಜಾಸ್ತಿ ಹಾಕಿ ಮಾಡಿದ್ದೀರಿ ಅಂತಂದ್ರೂ ಆ ಆಹಾರ ಸೇವನೆ ಮಾಡೋದ್ರಿಂದ ಮಲ ನಿಮ್ಮ ಕರಳಿಗೆ ಒರ್ಕೊಂಡು ಅದು ಸರಿಯಾಗಿ ಮೂಮೆಂಟ್ ಆಗೋದಿಲ್ಲ ಇದರಿಂದನೂ ಮಲಬದ್ಧತೆ ಆಗೋ ಚಾನ್ಸಸ್ ಇರ್ತದೆ ಆಮೇಲೆ ಪ್ರೊಸೆಸ್ಡ್ ಫುಡ್ ಸಂಸ್ಕರಿಸಿದ ಆಹಾರ ಅಂತಂದು ಅಂತೀವಿ ಈ ಮೈದಾದಿಂದ ತಯಾರು ಮಾಡಿದಂಥ ಆಹಾರ ಆಗಿರ್ಬೋದು ಅಥವಾ ಬೇಕರಿ ತಿನಿಸು ಆಗಿರ್ಬೋದು ಅಥವಾ ಹೊರಗಡೆ ಫುಡ್ ಈ ನೂಡಲ್ಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಪ್ರೊಸೆಸ್ಡ್ ಫುಡ್ ಅಂತಂದು ಏನು ನಾವು ಹೇಳ್ತೀವಿ ಕ್ಯಾಟಗರೀಸ್ ಭಾಳಷ್ಟು ಬರ್ತದ ಅದರಲ್ಲಿ ಆ ಯಾವುದೇ ರೀತಿಯ ಪ್ರೊಸೆಸ್ಡ್ ಫುಡ್ ನೀವು ತಿಂತಿದ್ರಿ ಅಂತಂದರೆ ಅದರಿಂದ ಮಲಬದ್ಧತೆ ಆಗೋ ಚಾನ್ಸಸ್ಸು ಭಾಳಷ್ಟು ಇರ್ತದೆ ಆಮೇಲೆ ಕಾಫಿ ಟೀ ಕುಡಿತಿರ್ತೀರಿ ನಾನು ಯಾವಾಗಲೂ ಸಾಮಾನ್ಯ ಹೇಳ್ತೀನಿ ಟೀ ಕಷಾಯ ಪ್ರಧಾನ ದ್ರವ್ಯ ನೀವು ಹಾಲಿನಲ್ಲಿ ಹಾಕಿದರೆ ಗೊತ್ತಾಗೋದಿಲ್ಲ ಅದನ್ನು ಬರೀ ನೀರಿನಲ್ಲಿ ಸಕ್ಕರೆ ಹಾಕಲಾರದೆ ಒಂದು ಅರ್ಧ ಚಮಚ ಟೀ ಪುಡಿನ ಹಾಕಿ ಕಾಯಿಸಿ ಅದನ್ನು ಕುಡಿದು ನೋಡ್ರಿ ಬಾಯಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕಷಾಯ ರಸ ಅದು ಪ್ರಧಾನವಾಗಿರ್ತದೆ ಆ ದ್ರವ್ಯ ಈ ಮಧುರಾಮ್ಲ ಲವಣ ಕಟುತಿಕ್ತ ಕಷಾಯ ಅಂತೀವಿ ನಾವು ಇದರಲ್ಲಿ ಈ ಕಷಾಯ ರಸ ಏನು ಮಾಡ್ತದೆ ಸ್ತಂಭನ ಕರ್ಮ ಅಂತೀವಿ ನಾವು ಸ್ತಂಭನ ಕರ್ಮ ಮಾಡುವಂಥದ್ದು ಕಷಾಯ ರಸ ಸ್ತಂಭನ ಕರ್ಮ ಅಂದ್ರೇನು ಸ್ತಂಭನ ಅಂತಂದರೆ ಸಂಸ್ಕೃತದಲ್ಲಿ ಅರ್ಥ ನಿಲ್ಲಿಸುವುದು ಅಂತ ಯಾವುದೇ ಒಂದು ಪದಾರ್ಥವು ಹರಿತಾ ಇತ್ತು ಅಂತಂದರೆ ಅದನ್ನು ನಿಲ್ಲಿಸುವುದಕ್ಕೆ ಸ್ತಂಭನ ಅಂತೀವಿ ನಾವು ಈಗ ಮೂಗಿನಲ್ಲಿ ರಕ್ತ ಬರ್ತಿತ್ತು ಊರ್ದೋಗತ ರಕ್ತ ಪಿತ್ತ ಅಂತೀವಿ ನಾವು ಅದನ್ನು ನಿಲ್ಲಿಸಬೇಕಾದ್ರೆ ಏನು ಮಾಡ್ತೀವಿ ಸ್ತಂಭನ ಔಷಧಿಗಳನ್ನ ಕೊಡ್ತೀವಿ ರಕ್ತ ಸ್ತಂಭಕ ಔಷಧಿಗಳು ಯಾವುದು ದುರ್ವಾ ರಕ್ತ ರಕ್ತಸ್ತಂಭಕ ನೀವು ಅಲ್ಲಿ ಪ್ರಯೋಗ ಮಾಡಿದಿರಿ ಅಂತಂದ್ರೆ ಔಷಧಿ ರೂಪದಲ್ಲಿ ಪ್ರಯೋಗ ಮಾಡಿದಾಗ ಊರ್ದು ಹೋಗತ್ತೆ ರಕ್ತ ಪಿತ್ತ ನಿಲ್ತದೆ ಯಾಕಂದ್ರೆ ಸ್ತಂಭನ ಕರ್ಮ ಮಾಡ್ತದೆ ಅದೇ ರೀತಿ ಬಿಲ್ವ ಫಲ ಅಂತೀವಿ ನಾವು ಆ ಬಿಲ್ವ ಫಲ ಏನು ಮಾಡ್ತದೆ ಮಲಸ್ತಂಭನ ಮಾಡ್ತದೆ ಅಂದರೆ ನಿಮಗೆ ಬೇದಿ ಆಗ್ತಿತ್ತು ಭಾಳಷ್ಟು ಏನಂದ್ರೆ ನೀರಿನ ರೀತಿ ಬೇದಿ ಹೋಗೋದು ಡಿಸೆಂಟ್ರಿ ಆಗೋದು ಈ ರೀತಿ ಆಗ್ತಿದ್ದ ಬಿಲ್ವ ಫಲನ ಸೇವನೆ ಮಾಡೋದರಿಂದ ಅದು ಮಲವನ್ನು ಸ್ತಂಭನ ಮಾಡ್ತದೆ ಇದೇ ರೀತಿ ಕಷಾಯ ರಸ ಅನ್ನೋದೇನಿದೆಯಲ್ಲ ಯಾವುದೇ ಪದಾರ್ಥದ ಆಗಲಿ ಕಷಾಯ ರಸ ಪ್ರಧಾನ ದ್ರವ್ಯಗಳನ್ನ ಹೆಚ್ಚಿಗೆ ಸೇವನೆ ಮಾಡಿದ್ರಿ ಅಂತಂದರೆ ಸಾಮಾನ್ಯವಾಗಿ ಅದು ಮಲಬದ್ಧತೆಯನ್ನು ಉಂಟು ಮಾಡ್ತದೆ ಇಲ್ಲಿ ನೋಡ್ರಿ ಬೆಳಿಗ್ಗೆ ಎದ್ದು ಕೂಡಲೇ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ನೀವು ಏನು ಮಾಡ್ತೀರಿ ಕಾಫಿ ಟೀ ಕುಡಿತೀರಿ ಕುಡಿಯೋದು ತಪ್ಪು ಅಂತ ನಾನು ಅಂತಿಲ್ಲ ಯಾವುದೋ ಒಂದು ರೂಪದಲ್ಲಿ ಅದು ನೀವು ಅಡಿಕ್ಟ್ ಆಗಿರ್ತೀರಿ ಒಂದು ನಿಗದಿತ ಪ್ರಮಾಣದಲ್ಲಿ ಯಾವಾಗ ಬೆಳಗ್ಗೆ ಟಿಫಿನ್ ಆದಮೇಲೆ ಒಂದು ಸ್ವಲ್ಪ ಕುಡಿತೀನಿ ಅದಕ್ಕೊಂದು ಪದ್ಧತಿ ಇದೆ ಕಾಫಿ ಕುಡಿಬೇಕಾದ್ರೆ ಹಾಲಿನಲ್ಲಿ ಕಾಫಿ ಕುಡೀರಿ ಟೀ ಕುಡಿಬೇಕಾದ್ರೆ ಯಾವಾಗಲೂ ನಾವು ಟೀಯನ್ನು ಹಾಲಿನ ಜೊತೆ ಕುದಿಸಿ ಕುಡಿಬಾರ್ದು ಅದರಿಂದ ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದಾಗೋದಕ್ಕಿಂತ ಹಾನಿಯಾಗೋದೇ ಹೆಚ್ಚು ಮತ್ತು ಟೀ ಕಷಾಯ ರಸ ಪ್ರಧಾನ ದ್ರವ್ಯ ಆಗಿರೋದ್ರಿಂದ ಅದನ್ನು ಪ್ರತಿದಿನ ಬೆಳಿಗ್ಗೆ ಎದ್ದು ಕೂಡಲೇ ಟೀ ಕುಡಿತಾರೆ ಬೆಳಿಗ್ಗೆ ಎದ್ದು ಕೂಡಲೇ ಟೀ ಕುಡಿಯೋದ್ರಿಂದ ಬೆಳಿಗ್ಗೆ ಎದ್ದು ಕೂಡಲೇ ಮೋಷನಿಗೆ ಹೋಗಬೇಕು ಕಷಾಯ ರಸ ಪ್ರಧಾನ ದ್ರವ್ಯ ಹಾಕಿದ್ರಿ ಅದು ಹೇಗೆ ನಿಮಗೆ ಮೋಷನ್ ಕ್ಲಿಯರ್ ಆಗಲಿಕ್ಕೆ ಬಿಡ್ತದೆ ಲಾಂಗ್ ಸ್ಟ್ಯಾಂಡಿಂಗಾಗಿ ಬೆಳಿಗ್ಗೆ ಒಬ್ಬೊಬ್ಬರಿಗೆ ಅಭ್ಯಾಸ ಇರ್ತದೆ ಏನಂತಂದ್ರೆ ನಂಗೆ ಎದ್ದು ಕೂಡಲೇ ಟೀ ಕುಡಿದ್ರೆ ಮೋಷನ್ ಬರ್ತದೆ ಇಲ್ಲ ಅಂತಂದರೆ ನನಗೆ ಮೋಷನ್ ಕ್ಲಿಯರ್ ಆಗೋದೇ ಇಲ್ಲ ಯಾಕೆ ಹಾಗಾದರೆ ಕಷಾಯ ರಸ ಇರೋದು ಸುಳ್ಳು ಅದರಲ್ಲಿ ಹಾಗಲ್ಲ ನೀವು ಟೀ ಕುಡಿದಾಗ ಯಾಕೆ ಅವನಿಗೆ ಮೋಷನ್ ಬರ್ತದೆ ಅಂತಂದರೆ ಅದರಲ್ಲಿ ಭಾಳಷ್ಟು ಕಾರಣಗಳಿದೆ ಒಂದು ಅವನ ಮೆಂಟಾಲಿಟಿ ನಾ ಟೀ ಕುಡಿದ್ರೆ ನನಗೆ ಮೋಷನ್ ಬರ್ತದೆ ಅನ್ನೋದೊಂದು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾನೆ ಅದು ಒಂದು ಕಾರಣ ಇನ್ನೊಂದು ಟೀ ಬಿಸಿ ಬಿಸಿ ಆದ ದ್ರವ್ಯ ಬಿಸಿ ಬಿಸಿ ಆದ ದ್ರವ್ಯನ ತೊಗೊಂಡು ಕೂಡಲೇ ಮೆಟಬಾಲಿಸಮ್ ಇನ್ಕ್ರೀಸ್ ಆಗ್ತದೆ ದೇಹದ ಛಾಯಾಪಚಯ ಕ್ರಿಯೆ ಇಮಿಡಿಯೇಟ್ ಇನ್ಕ್ರೀಸ್ ಆಗ್ತದೆ ಅದು ಇನ್ಕ್ರೀಸ್ ಆದ ಕೂಡಲೇ ಮೋಷನ್ ಪಾಸ್ ಆಗುತ್ತೆ ಅಲ್ಲಿ ಟೀನೇ ಕುಡಿಬೇಕಂತಂದಿಲ್ಲ ಬಿಸಿನೀರು ಕುಡಿದ್ರೂ ಸತ ಕೇವಲ ಬಿಸಿನೀರು ಏನೂ ಹಾಕೋದು ಬೇಡ ಬರೀ ಬಿಸಿನೀರು ಕುಡಿಯೋದ್ರಿಂದ ಮೋಷನ್ ಪಾಸ್ ಆಗ್ತದೆ ಆದರೆ ಟೀ ಸೇವನೆ ಬೆಳಿಗ್ಗೆ ಎದ್ದು ಕೂಡಲೇ ಟೀ ಹೋದ್ರಿ ಅಂತಂತಂದರೆ ಕಷಾಯ ರಸ ಪ್ರಧಾನ ಆದ್ರಿಗೆ ಲಾಂಗ್ ಸ್ಟ್ಯಾಂಡಿಂಗಲ್ಲಿ ಅಂದ್ರೆ ಈಗ ಒಂದು ಏನು ಕ್ರಾನಿಕ್ ಪೀರಿಯಡ್ವರೆಗೂ ನೀವು ಅದನ್ನು ಭಾಳಷ್ಟು ದಿನಗಳವರೆಗೂ ಟೀ ಕುಡ್ಕೊಂತ ಹೋದ್ರಿ ಅಂತಂದಾಗ ಮಲಬದ್ಧತೆ ಅದು ಉಂಟು ಮಾಡ್ತದೆ ಈ ಅಭ್ಯಾಸವನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಬೆಳಿಗ್ಗೆ ಎದ್ದು ಕೂಡಲೇ ಟೀ ಕುಡಿಯೋ ಅಭ್ಯಾಸ ಒಳ್ಳೆಯದಲ್ಲ ಯಾರಿಗೆ ಅದನ್ನ ಬಳಲ್ತಿರುವ ಆಮೇಲೆ ಕಾಳು ಕಾಳಿನ ಪದಾರ್ಥಗಳೇ ಹೇಳ್ತೀವಿ ನಾವು ಕಾಳಿನ ಪಲ್ಯ ಅದು ಇದು ಅಂತಂದು ಆರೋಗ್ಯಕ್ಕೆ ಒಳ್ಳೆಯದೇ ಆದರೆ ಕಾಳಿನ ಪಲ್ಯಗಳನ್ನೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಯಾವುದೋ ಒಂದು ಸೊಪ್ಪು ಅಥವಾ ಯಾವುದೋ ಒಂದು ರೂಪದ ತರಕಾರಿಯನ್ನು ಸೇರಿಸಿ ಕಾಳಿನ ಪಲ್ಯ ಮಾಡಿ ಮನೆಯಲ್ಲಿ ಮಲಬದ್ಧತೆಯಿಂದ ಬಳಲ್ತಿರೋರು ಇದಿರಿ ಅಂತಂದರೆ ನೇರವಾಗಿ ಬರೆಯ ಕಾಳಿನ ಪಲ್ಯನೇ ತಿನ್ನೋದ ಬದಲಿಗೆ ಆ ಕಾಳಿನ ಪಲ್ಯದಲ್ಲಿ ಬೇರೆ ರೀತಿಯ ತರಕಾರಿಗಳನ್ನು ಸ್ವಲ್ಪ ಸೇರಿಸಿ ಪಲ್ಯ ಮಾಡಬೇಕು ಅಥವಾ ಯಾವುದೋ ಒಂದು ಸೊಪ್ಪನ್ನು ಸೇರಿಸಿ ಪಲ್ಯ ಮಾಡಿ ತಿನ್ನೋದ್ರಿಂದ ಮಲಬದ್ಧತೆ ಆಗೋದನ್ನು ತಡಿಬೋದು ಆಮೇಲೆ ಮನೆಯಲ್ಲಿ ನೀವು ಏನು ಒಂದು ರೆಮಿಡಿ ಆಗಿರ್ಬೋದು ಏನು ಮಾಡ್ಕೊಬೋದು ಮಲಬದ್ಧತೆಗೆ ಅಂತಂದರೆ ಸೋಂಪು ಕಾಳು ಒಂದು ಭಾಗದಷ್ಟು ಸೋಂಪು ಕಾಳು ಒಂದು ಭಾಗದಷ್ಟು ಜೀರಿಗೆ ಮತ್ತು ಅರ್ಧ ಭಾಗದಷ್ಟು ಒಣ ಶುಂಠಿ ಕಾಲು ಭಾಗದಷ್ಟು ಜಾಯಿಕಾಯಿ ಕಾಲು ಭಾಗದಷ್ಟು ಜಾಯಿಕಾಯಿ ಮತ್ತು ಕಾಲು ಭಾಗದಷ್ಟು ಸೈಂಧವಲವ ಅಂತ ನಂತೀವಿ ನಾವು ಪಿಂಕ್ ಸಾಲ್ಟ್ ರಾಕ್ ಸಾಲ್ಟ್ ಅನ್ನೋ ಅದು ಪಿಂಕ್ ಸಾಲ್ಟ್ ಇವಿಷ್ಟೂ ದ್ರವ್ಯಗಳನ್ನ ತಗೊಂಡು ಸಣ್ಣದಾಗಿ ಪುಡಿ ಮಾಡಿ ಆ ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕಾದ್ರೆ ಯಾಕಂದ್ರೆ ಒಂದೇ ಕಡೆ ಉಪ್ಪು ಕೂರೋದು ಒಂದೇ ಕಡೆ ಒಂದು ಪದಾರ್ಥ ಕೂರೋದು ಆಗಬಾರ್ದು ಬೇಕಾದರೆ ಎಲ್ಲ ಪದಾರ್ಥವೂ ಬೇರೆ ಬೇರೆಯಾಗಿ ಪುಡಿ ಮಾಡಿ ಆಮೇಲೆ ಮಿಕ್ಸ್ ಮಾಡ್ರಿ ಅದನ್ನು ಅಂದರೆ ಅದನ್ನು ಮಾಡಬೇಕಾದ್ರೆ ಪ್ರಮಾಣ ಹೇಗೆ ಅಂತಂದರೆ ಒಂದು ಭಾಗದಷ್ಟು ಜೀರಿಗೆ ಒಂದು ಭಾಗದಷ್ಟು ಸೋಂಪು ಕಾಳು ಅರ್ಧ ಭಾಗದಷ್ಟು ಒಣ ಶುಂಠಿ ಮತ್ತು ಕಾಲು ಭಾಗದಷ್ಟು ಜಾಯಿಕಾಯಿ ಕಾಲು ಭಾಗದಷ್ಟು ಸೈಂದ ಹೊಲವಣ ಇದೆಷ್ಟನ್ನು ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಬೋದು ಅದನ್ನು ಅರೌಂಡ್ ನಿಮಗೆ ಸೈಂದ ಹೊಲವಣ ಹಾಕಿರೋದ್ರಿಂದ ಒಂದು ತಿಂಗಳು ಎರಡು ತಿಂಗಳು ಮಟ್ಟ ಇಟ್ಟರು ಏನೂ ಆಗೋದಿಲ್ಲ ಇದು ಇದನ್ನು ಪ್ರತಿದಿನ ರಾತ್ರಿ ಮಲಗಬೇಕಾದ್ರೆ ಅರ್ಧದಿಂದ ಒಂದು ಚಮಚೆಯಷ್ಟು ಸ್ವಲ್ಪ ಕಡಿಮೆ ಮಲಬೋದತೆ ಇದೆ ನನಗೆ ಅಷ್ಟೇನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಒಂದು ಅರ್ಧ ಚಮಚೆ ತೊಂದರೆ ಸಾಕು ಇಲ್ಲ ಭಾಳಷ್ಟು ನನಗೆ ತೊಂದರೆ ಇದೆ ಭಾಳ ದಿನದಿಂದ ನಾನು ಬಳಲ್ತಾ ಇದ್ದೀನಿ ಅಂತಂದಾಗ ಒಂದು ಚಮಚದಷ್ಟು ಒಂದು ಅರ್ಧ ಲೋಟ ಬಿಸಿನೀರಿಗೆ ಇದನ್ನು ಹಾಕಿ ಕುಡಿಯೋದ್ರಿಂದ ಬೆಳಿಗ್ಗೆ ಮಲ ಸರಾಗವಾಗಿ ಹೋಗ್ತದೆ ಒಂದು ಎಚ್ಚರಿಕೆ ಏನಂತಂದರೆ ಯಾವುದೇ ವ್ಯಕ್ತಿ ಹೈಪ್ರೋಟೆನ್ಸಿವ್ ಅಂತೀವಿ ನಾವು ಏನು ಅಧಿಕ ರಕ್ತದೊತ್ತಡ ಈ ಸಮಸ್ಯೆಯಿಂದ ಬಳಲುತ್ತಿದ್ದವರು ಇದ್ದರು ಅಂತಂದರೆ ಈ ಒಂದು ಪ್ರಿಪರೇಷನ್ ನಾನು ಏನು ಹೇಳಿದ್ನಲ್ಲ ಇದರಲ್ಲಿ ಸೈಂಧವ ಲವಣವನ್ನು ಹಾಕುವುದು ಬೇಡ ಅದು ಒಂದು ಬಿಟ್ಟು ಇನ್ನು ಉಳಿದಿದ್ದೇನು ಏನು ಪ್ರಿಪ್ರೇಷನ್ ಹೇಳಿ ಅದನ್ನು ಹಾಕಿ ತೊಗೊಂಡ್ರೆ ಭಾಳ ಒಳ್ಳೆಯದು ಆದರೆ ಸೈಧ ಬಲವಣ ಬಿ ಪಿ ಹೆಚ್ಚಿಗೆ ಮಾಡ್ತದೆ ಅಂತಂದು ಹೇಳಲಿಕ್ಕೆ ಬರೋದಿಲ್ಲ ಕಂಟ್ರೋಲ್ಡ್ ಬಿ ಪಿ ನಿಮಗೆ ಕ ಬಿ ಪಿ ಕಂಟ್ರೋಲ್ ಇದೆ ರಕ್ತದೊತ್ತಡ ಏನು ಬಾಧೆ ಮಾಡ್ತಾ ಇಲ್ಲ ಕಂಟ್ರೋಲ್ ಇದೆ ಅಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ಸೈಂದ ಸೇರಿಸಿ ತಗೊಬೋದು ಆದರೆ ಇಲ್ಲ ಬಹಳಷ್ಟು ದಿನದಿಂದ ನಾನು ರಕ್ತದೊತ್ತಡದಿಂದ ಬಳಲ್ತಾ ಇದ್ದೀನಿ ಅನ್ಕಂಟ್ರೋಲ್ಡ್ ರಕ್ತದೊತ್ತಡ ಇದೆ ನನಗೆ ಅಂದರೆ ಟ್ಯಾಬ್ಲೆಟ್ ತೊಗೊಂಡ್ರೂ ಕೆಲವೊಂದು ಸಲ ಒಂದು ತಿಂಗಳಿಗೆ ಒಂದ್ಸಲ ಎರಡು ತಿಂಗಳಿಗೊಂದು ಸಲ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂತ ಏನಾದರೂ ಇದ್ದಂಥ ರೋಗಿಗಳು ಸೈಂಧವ ಲವಣವನ್ನು ಬಿಟ್ಟು ಬೇರೆ ಪದಾರ್ಥ ಏನಿದೆಯಲ್ಲ ಇದನ್ನು ಉಪಯೋಗಿಸಿ ತಗೊಂಡ್ರೆ ಭಾಳಷ್ಟು ಅನುಕೂಲ ಆಗ್ತದೆ ಈ ಸಂಚಿಕೆಯಲ್ಲಿ ಏನು ನೀವು ಮಲಬದ್ಧತೆ ಬಗ್ಗೆ ತಿಳ್ಕೊಂಡ್ರಿ ಇದು ನಿಮ್ಮ ಪರಿಚಯಸ್ಥರಿಗೆ ಅಥವಾ ಫ್ರೆಂಡ್ಸಿಗೆ ಏನಾದರೂ ಉಪಯೋಗ ಆಗುವಂಥದ್ದು ಕಂಡು ಬಂತು ಅಂದರೆ ಯಾರಾದರೂ ಈ ರೀತಿ ಮಲಬದ್ಧತೆಯಿಂದ ಬಳ ಬಳಲ್ತಿರ್ತಾರೆ ನಾನು ಯಾವಾಗಲೂ ಹೇಳ್ತಿರ್ತೇನೆ ಮಲಬದ್ಧತೆ ಮತ್ತು ಮೂಲವ್ಯಾಧಿ ಸಾಮಾನ್ಯವಾಗಿ ಯಾರು ಯಾರಿಗೆ ಕಡೆಯೂ ಹೇಳ್ಕೊಳ್ಳೋದಿಲ್ಲ ಆ ರೀತಿ ನಿಮ್ಗೆ ಗೊತ್ತಾದವ್ರು ಯಾರಾದರೂ ಇದ್ದರೆ ಅಂತಂದರೆ ಅವರಿಗೆ ಇದನ್ನು ವಿಡಿಯೋ ಶೇರ್ ಮಾಡಿ ಅವರಿಗೂ ಅನುಕೂಲ ಆಗ್ತದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆರೋಗ್ಯ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು